ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಒಂದು ಬಾರಿ ಇಬ್ಬರು ದೇವತೆಗಳು ಭೂಮಿಗೆ ಬಂದ್ರಂತೆ. ಬಂದು ಪಟ್ಟಣಕ್ಕೆ ಸೇರಿದ್ರು. ಪಟ್ಟಣ ಸೇರೋದ್ರೊಳಗೆ ದೇವತೆಗಳಂಗೆ ಕಾಣಿಸ್ಬಾರದಲ್ಲ ಅಂತ ಮನುಷ್ಯರ ಹಾಗೆ ದೇಹ ಧರಿಸಿದ್ರು. ಒಬ್ಬ ದೇವತೆ ತಾಯಿ ಆದ್ಲು, ಇನ್ನೊಬ್ಬ ದೇವತೆ ಮಗಳಾದ್ಲು. ಹಗಲೆಲ್ಲ ಊರೆಲ್ಲ ತಿರುಗಾಡಿ ರಾತ್ರಿ ಹೊತ್ತಿಗೆ ಒಬ್ಬ ಶ್ರೀಮಂತನ ಮನೆಗೆ ಬಂದರು. ಭಾರಿ ದೊಡ್ಡ ಮನೆ ಅವನು. ಬಾಗಿಲು ಬಳಿ ಇದ್ದನಲ್ಲ ಸೇವಕ, ಅವನು ಕೇಳಿಕೊಂಡ್ರು, ನೋಡಪ್ಪ ರಾತ್ರಿ ಆಗಿದೆ, ಇಬ್ಬರು ಹೆಣ್ಮಕ್ಕಳಿದ್ದೀವಿ, ಇರ್ಕೊಳಕ್ಕೆ ಅವಕಾಶ ಕೊಡ್ತೀಯ ಅಂತ. ಕರ್ಕೊಂಡು ಹೋಗ್ತೀನಿ ಬನ್ನಿ, ಯಜಮಾನರ ಭೇಟಿ ಮಾಡಿಸ್ತೀನಿ ಅಂತ. ಆ ಯಜಮಾನನ ಅಹಂಕಾರ ಠೆಂಕಾರ ನೋಡಿ ಆಶ್ಚರ್ಯ. ಇವ್ರ ಮನೆ ನೋಡಿ ದೇವತೆಗಳು ಕೂಡ ಆಶ್ಚರ್ಯಪಡ್ರು. ಅಂತ ದೊಡ್ಡ ಮನೆ ಅರಮನೆ. ಸ್ವಾಮಿ, ನಮಗೆ ದಯವಿಟ್ಟು ಇವತ್ತೊಂದು ರಾತ್ರಿ ಮಲ್ಕೊಳ್ಳೋ ಜಾಗ ಕೊಡ್ತೀರಾ, ಬೆಳಗಾದ ತಕ್ಷಣ ಹೋಗ್ತೀವಿ ನಾವು ಅಂದ್ಲು. ಆತ ಹೇಳ್ದೆ, ಏನ್ರಿ ಛತ್ರನ ಇದು, ದಿನಕ್ಕೆ 4 ಜನ ಬರ್ತಾರೆ ನಿಮ್ಮಂಥವ್ರು, ಅವಕಾಶ ಕೊಡೋಕ್ಕಾಗತ್ತಾ? ಆದರೂ ಹೆಣ್ಮಕ್ಳು ಬಂದಿದ್ದೀರಿ, ನೋಡೋಣ ಏನು ಮಾಡೋಕ್ಕಾಗ್ತದೆ ಅಂತ ಹೇಳಿ ಏನು ಮಾಡಬೇಕ್ರಿ ಅವನು ನೀಚ. ಪಾಪ, ಇಬ್ಬರು ಹೆಣ್ಮಕ್ಳು ಬಂದವ್ರನ್ನ ಆ ದನದ ಕೊಟ್ಟಿಗೆ ಇದೆಯಲ್ಲ ಆ ಮೂಲೆಯಲ್ಲಿ ಕೂಡಿಸಿ, ಅವ್ರನ್ನ ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ಕೂತ್ಕೋಬೇಕಷ್ಟೇ, ರಾತ್ರಿ ಎಲ್ಲ ಕೂತ್ಕೊಂಡು ಬೆಳಗ್ಗೆ ಹೋಗಿ ಅಂದ. ಹೋಗಿ ಕೂತ್ಕೊಂಡ್ರು, ಅಲ್ಲಿ ಮಲ್ಕೊಳ್ಳೋದು ಅಸಾಧ್ಯ, ಸೊಳ್ಳೆಗಳು ವಿಪರೀತ ಸೊಳ್ಳೆಗಳು, ಸಗಣಿ ವಾಸನೆ, ನಿದ್ದೆ ಮಾಡಲೇ ಇಲ್ಲ, ಗೋಡೆಗೆ ಅಣಿಸ್ಕೊಂಡು ಹಿಂಗೆ ಕೂತಿದ್ರು. ಆ ಹಿರಿಯ ದೇವತೆ ಕೂತಿದ್ಲಲ್ಲ ತಾಯಿ, ಆ ಕೂತ ಜಾಗದ ಗೋಡೆಯಲ್ಲಿ ಒಂದು ತೂತಿತ್ತು. ಆ ದೇವತೆ ಆ ತೂತ್ ನೋಡಿದ್ಲು, ಎದ್ದು ಹೋಗಿ ಒಂದಿಷ್ಟು ಮಣ್ಣು ತಂದು ನೀರಲ್ಲಿ ಕಲಸಿ ಆ ತೂತನ್ನು ಮುಚ್ಚಿ ಎಷ್ಟು ಚಂದ ಸಾರಿಸಿದ್ಲು ಅಂದರೆ, ಅಲ್ಲಿ ಮೊದಲು ತೂತಿತ್ತು ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಚಂದ ಒಪ್ಪ ಮಾಡಿಲ್ಲ. ಆ ಮಗಳಿದ್ದಾಳಲ್ಲ ಕಿರಿಯ ದೇವತೆ, ಸಿಟ್ಟು ಬಂತು, ಈ ಶ್ರೀಮಂತ ನಮ್ಮನ್ನು ತಿರಸ್ಕಾರ ನಡೆಸ್ಕೊಂಡಿದ್ದಾನೆ, ಹ್ಯಾಂಗೆ ಕುಡಿಸಿದ್ದಾನೆ ನೋಡು ನಮ್ಮನ್ನು, ಅಂಥವನಿಗೆ ನೀನು ಮನೇನ ರಿಪೇರ್ ಮಾಡ್ತೀಯ, ಅವನ ಮನೇನ ದುರಸ್ತಿ ಯಾಕೆ ಮಾಡ್ತೀಯ ಅಂದ್ಲು. ಮಗು, ಹಾಗೆಲ್ಲ ತೀರ್ಮಾನಕ್ಕೆ ಬರಬಾರ್ದಮ್ಮ, ಮೇಲ್ನೋಟಕ್ಕೆ ಕಾಣಿಸಿದ್ದು ಸರಿ ಅಂತ ಅನ್ಬೇಡ ಅಂಥೇಳಿ ಪಿಸುಮಾತಲ್ಲಿ ಹೇಳಿದ್ದು. ನಾನು ಯಾಕೆ ತೂತ್ ಮುಚ್ಚಿದೆ ಗೊತ್ತಾ, ಈ ಗೋಡೆ ಒಳಗಡೆ ಹಿಂದೆ ಯಾರೋ ಪುಣ್ಯಾತ್ಮರು ಬಚ್ಚಿಟ್ಟಂಥ ಬಂಗಾರದ ರಾಶಿ ಇದೆ, ಈ ದುರಹಂಕಾರಿ ಶ್ರೀಮಂತನಿಗೆ ದೊರಕಬಾರದಲ್ಲ ಅದು, ಅದಕ್ಕೆ ಮುಚ್ಚಿದೆ ಅಂದ್ಲು. ಸಣ್ಣ ದೇವತೆಗೆ ಸಂತೋಷ ಆಯಿತು. ಮರುದಿನ ಅಲ್ಲಿಂದ ಹೊರಟು ತಿರುಗಾಡಿ ಅವತ್ತಿನ ರಾತ್ರಿ ಕಳೆಯೋದಕ್ಕೆ ಬಡ ರೈತನ ಗುಡಿಸಲಿಗೆ ಬಂದರು. ಹೇಳ್ಕೊಂಡ್ರು ಅವನಿಗೂ ಮಲ್ಕೊಳ್ಳೋ ಜಾಗ ಸಿಕ್ಕಿತ್ತೇನಪ್ಪ ಇಲ್ಲಿ ಅಂತ. ಆ ರೈತನ ಹೆಂಡತಿ, ಅಯ್ಯೋ ಬನ್ನಿ ಅಮ್ಮ ದಯವಿಟ್ಟು ಬನ್ನಿ, ನಮ್ಮ ಗುಡಿಸಲಲ್ಲೇ ರೀ, ನಮ್ಮೊಂದಿಗೆ ಊಟ ಮಾಡಿ, ಏನಿದೆಯೋ ಅದನ್ನ ಹಂಚ್ಕೊಂಡು ತಿನ್ನೋಣ ಬನ್ನಿ ಅಂತ ಹೇಳಿ ಊಟಕ್ಕೆ ಹಾಕಿದರು. ತಮ್ಮ ಕಂಬಳಿಗಳನ್ನು ಇವರಿಗೆ ಕೊಟ್ಟು ಆದಷ್ಟು ಅನುಕೂಲ ಮಾಡಿದ್ರು ರೈತ ದಂಪತಿಗಳು. ಅವತ್ತು ರಾತ್ರಿ ಮಳೆ ಬಂತು ಬಂತು, ಅಸಾಧ್ಯ ಮಳೆ, ಅದೇನು ಗುಡುಗು ಅದೇನು ಸಿಡ್ಲು, ಚಕ್ ಅಂತ ರಾತ್ರಿ ಮಿಂಚಿ ಬರೋದು, ಒಂದು ಸಿಡ್ಲು ಜೋರಾಗಿ ಹೊಡಿತು ಮಧ್ಯರಾತ್ರಿ ಹೊತ್ತಿಗೆ. ನೋಡಿದರೆ ಪಾಪ ರೈತನಿಗೆ ಆಧಾರವಾಗಿದ್ದಂಥ ಒಂದೇ ಒಂದು ಮಾವಿನ ಮರ ಅದಕ್ಕೆ ಹೊಡೆದಿದೆ, ಭಸ್ಮಾಗಿ ಹೋಗಿತ್ತದು. ಈಗ ಮಾವಿನ ಹಣ್ಣಿನ ಕಾಲ ಆದ್ದರಿಂದ ಅದೇ ಒಂದು ಅವನೊಂದು ಚೂರು ಆದಾಯ ಕೊಡೋದು. ಅದು ಸುಟ್ಟು ಹೋದದಕ್ಕೆ ರೈತ ಅಳತಾ ಕೂತಿದ್ದ. ಈ ದೇವತೆಗಳ ಮಗಳಿದ್ದಾಳಲ್ಲ ಕಿರಿಯ ದೇವತೆ, ಅಮ್ಮನಿಗೆ ಕೇಳಿದ್ಲು, ಅಮ್ಮ ಇದೇನು ಅನ್ಯಾಯ ಇದು, ಇಂಥ ಒಳ್ಳೆ ಮನುಷ್ಯ ಯಾಕೆ ತೊಂದರೆ ಬರಬೇಕು ಅವನಿಗೆ, ನೀನು ಅದು ಆಗದ ಹಾಗೆ ಯಾಕೆ ನೋಡ್ಕೊಳ್ಳಿಲ್ಲ ಅಂತ ತಾಯಿನೇ ಕೇಳಿದ್ಲು. ಆಗ ತಾಯಿ ಮತ್ತೆ ಅದೇ ಹೇಳಿದ್ಲು, ಮಗು ಮೇಲ್ನೋಟಕ್ಕೆ ಕಾಣೋದು ನಿಜ ಅಂತ ಭಾವಿಸ್ಬೇಡ, ನಿಜವಾದ ವಿಷಯ ಗೊತ್ತಾ, ನಿನ್ನೆ ರಾತ್ರಿ ಮೃತ್ಯು ದೇವತೆ ಈ ರೈತನ ಹೆಂಡತಿಯನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ. ಹೆಂಡತಿ ಹೋದ್ರೆ ಏನು ಮಾಡ್ತಾನೆ ಇವನು, ಆಕೆನೇ ಈ ಸಂಸಾರದ ಜೀವ, ಅದಕ್ಕೆ ನಾನೇನು ಮಾಡಿದೆ ಮೃತ್ಯು ದೇವತೆಗೆ ಹೇಳಿ ಈಕೆ ಬದಲಾಗಿ ಮರ ತೊಗೊಂಡು ಹೋಗಪ್ಪ ಅಂತ ಹೇಳಿದೆ. ಮರ ಮತ್ತೊಂದನ್ನು ಬೆಳೆಸ್ಬೋದು, ಇನ್ನೊಂದು ಪ್ರಾಣ ಕೊಡೋಕ್ಕಾಗತ್ತೆ ನಮ್ಮ ಅಂದು. ಆಗ ಸಣ್ಣ ದೇವತೆಗೆ ತೃಪ್ತಿ ಆಯ್ತಂತೆ. ಕೇಳುಗ್ರೆ, ನಮ್ಮ ಜೀವನದಲ್ಲಿ ಕೂಡ ಅನೇಕ ಏರುಪೇರುಗಳು ಬಂದಾಗ ನಾವು ತುಂಬ ಗೊಣಗ್ತೇವೆ, ಆದರೆ ಮೇಲ್ನೋಟಕ್ಕೆ ಕಾಣುವಂಥ ತೊಂದರೆ ಹಿಂದೆ ಯಾವುದೋ ಒಳ್ಳೆಯದಾಗುವಂಥ ಸೂಚನೆ ಇದೆ ಅನ್ನೋದನ್ನು ನಂಬಬೇಕು. ಈ ನಂಬಿಕೆಯಿಂದಾಗೂ 2 ಅನುಕೂಲ ಇದೆ. ಮೊದಲನೇದಾಗಿ ಭವಿಷ್ಯತ್ತಿನ ಬಗ್ಗೆ ನಮಗೆ ಆಸೆ ಸಿಗಿರುತ್ತದೆ. 2, ಬಂದ ಕಷ್ಟವನ್ನು ಸಹಿಸುವಂಥ ಶಕ್ತಿ ಬರ್ತದೆ. 2 ಒಳ್ಳೆಯದೇ. ಯಾವಾಗ ನನಗೆ ಈಗೇನು ಮೇಲೆ ಕಾಣುತ್ತಲ್ಲ ಕಷ್ಟ, ಅದ್ರ ಹಿಂದೆ ಏನಾದರೂ ಒಳ್ಳೇದಿರಬೇಕು ಅನ್ನುವಂಥ ನಂಬಿಕೆ ಧೈರ್ಯ ಕೊಡ್ತದೆ, ಧೈರ್ಯ ಬದುಕೋದಕ್ಕೆ ಶಕ್ತಿ ಕೊಡ್ತದೆ. ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ.
ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್.